ಜೀವಾಭಿವೃದ್ಧಿಗೋಸ್ಕರವಾಗಿ ಸರ್ಕಾರಕ್ಕೆ ಬಹಳ ದಿನಗಳಿಂದ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ಬಂದಿದೆ. ಸರ್ಕಾರ ಸಕ್ರಿಯವಾಗಿ ಸ್ಪಂದಿಸಿದೆ ಅಂತ ಹೇಳಿದರೂ ಕೂಡ ಅದು ಕಾರ್ಯಗತ ಆಗ್ತಕ್ಕಂತಕ್ಕಂಥ ಭರವಸೆ ನಮ್ಮಲ್ಲಿ ಯಾರಿಗೂ ಕೂಡ ಇಲ್ಲ. ಅದಕ್ಕೋಸ್ಕರವಾಗಿ ಈ ಕೃಷಿಯಲ್ಲಿ ಈ ಜನಾಂಗಕ್ಕೆ ರಾಜಕೀಯ ಪ್ರಾತಿನಿಧ್ಯ ಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ನೇಕಾರ ಸಮುದಾಯಗಳ ಸಮಸ್ತ ಪೀಠಾಧಿಪತಿಗಳು ಸರ್ಕಾರಕ್ಕೆ ಮತ್ತು ಎಲ್ಲ ಪಕ್ಷಗಳಿಗೆ ಮಾಡಿಕೊಳ್ಳುವ ಮನವಿ ಏನೆಂದರೆ, ಕನಿಷ್ಠ ಅಸೆಂಬ್ಲಿಯಲ್ಲಿ ನೇಕಾರ ಸಮುದಾಯದ ಪ್ರಾತಿನಿಧ್ಯವಾಗಿ ಪ್ರಜಾ ಪ್ರತಿನಿಧಿಗಳಾಗಿ ಶಾಸಕರಾಗಿ 10 ಜನ ಆದರೂ ಕೂಡ ಇರುವಂಥ ದಿಶೆಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಆ ದಿಶೆಯಲ್ಲಿ ಸರ್ಕಾರ ರಚಿಸಬಲ್ಲಂಥ ಎಲ್ಲ ಪಕ್ಷಗಳು ಕೂಡ ಈ ಜನಾಂಗಕ್ಕೆ ಆ ನೇಕಾರ ಸಮುದಾಯಗಳ ಸಾಂದ್ರತೆ ಇರುವಂಥ ಸ್ಥಳಗಳಲ್ಲಿ ನೇಕಾರ ಸಮುದಾಯದವರಿಗೆ ಟಿಕೆಟನ್ನು ಕೊಡುವ ಮೂಲಕವಾಗಿ ಇವರಿಗೆ ರಾಜಕೀಯ ಶಕ್ತಿಯನ್ನು ಕೊಡಬೇಕಂತೇಳಿ ನಾವು ಬೇಡಿಕೊಳ್ತೇವೆ. ಈ ಬೇಡಿಕೆ ಈಡೇರದೇ ಇದ್ದರೆ ಸಮಸ್ತ ಎಲ್ಲ ಗುರುಪೀಠದವರು ಚುನಾವಣೆಯ ಸಂದರ್ಭದಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನತಕ್ಕಂಥದ್ದು ನಾವು ಈಗಲೇ ಹೇಳೋಕ್ಕಾಗೋದಿಲ್ಲ. ಅದನ್ನು ಗಮನಿಸಿ ನೀವು ಪ್ರತಿಕ್ರಿಯಿಸಬೇಕಂತೇಳಿ ನಮ್ಮ ನಿವೇದನೆ. ಬಹಳಷ್ಟು ಒತ್ತಾಯದ ಮುಖಾಂತರ ಕೆಲವೊಂದು ಬೇಡಿಕೆಗಳನ್ನು ಮಾತ್ರ ಸರ್ಕಾರ ಈಡೇರಿಸಿದೆ, ಬಾಕಿ ಉಳಿದು ಇನ್ನೂ ಬಹಳಷ್ಟು ಬೇಡಿಕೆಗಳನ್ನು ನಮಗೆ ಈಡೇರಿಸಿಲ್ಲ. ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ನೇಕಾರ ಅಭಿವೃದ್ಧಿಗಳ ನಿಗಮ, ಅದನ್ನು ಸರ್ಕಾರ ಇನ್ನೂ ತನ ಮಾಡಿಲ್ಲ. ಈ KCDC ನಿಗಮದಲ್ಲ, ಅದು ವೃತ್ತಿ ಆಧಾರಿತ ನಿಗಮ ಅಷ್ಟೇ, ಅವ್ರಿಗೆ ಅಷ್ಟೇ ಅದು ಸಲ್ಲೋದು. ಬಾಕಿ ಉಳಿದ ಜನಗಳ ಬೇರೆ ಬೇರೆ ವೃತ್ತಿ ಮಾಡುವಂಥ ನೌಕರಿ ಮಾಡುವಂಥ ಮಕ್ಕಳಿಗೆ ಬೇಕಾಗಿರುವಂಥ ಶಕ್ತಿ ಏನಾದರೂ ಇದ್ದರೆ ನೇಕಾರ ಅಭಿವೃದ್ಧಿ ನಿಗಮ ಅದು ಮಾಡಲೇಬೇಕು. ಈ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಿರಿ ದಯಮಾಡಿ. ಆಮೇಲೆ ನೇಕಾರ ಸಮುದಾಯಗಳಿಗೆ ಎಲ್ಲ ರಾಜಕೀಯ ಪಕ್ಷಗಳು 10 ಟಿಕೆಟ್ಗಳನ್ನು ರಿಸರ್ವೇಷನ್ ಮಾಡಿರಿ ಅನ್ನುವಂಥ ಮಾತು ನಾವು ಈ ಸರ್ಕಾರವನ್ನು ಹಾಗೂ ಉಳಿದ ಪಕ್ಷಗಳನ್ನು ನಾವು ಒತ್ತಾಯ ಮಾಡ್ತೀವಿ. ದಯಮಾಡಿ ರಾಜಕೀಯ ಪಕ್ಷಗಳಾಗಲಿ ಸರ್ಕಾರದವರಾಗಲಿ ನೇಕಾರರಿಗೆ ಇನ್ನು ಮುಂದೆ ಅನ್ಯಾಯ ಮಾಡೋದನ್ನು ದಯಮಾಡಿ ನಿಲ್ಲಿಸಬೇಕು. ನಮ್ಮ ನಿಗಮಗಳನ್ನು ನಮಗೆ ಕೊಡಬೇಕು, ಬೇರೆಯವರು ಕೊಡಬಾರ್ದು. ಹಂಗಿತ್ತರ ನೀವು ಬೇರೆ ನಿಗಮ ಅಭಿವೃದ್ಧಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ನಮಗೆ ಕೊಡ್ರಿ, ಹಂಗಿತ್ತಂದ್ರೆ ನಿಮ್ಮ ತಾಕತ್ತಿದ್ರೆ ತೋರಿಸೋಣಂತ. ಇಲ್ಲ ಮರಾಠ ಅಭಿವೃದ್ಧಿ ನಿಗಮ ನಮಗೆ ಕೊಡ್ರಿ, ನಾವು ಆಳ್ತೀವಿ, ನಿಮ್ಮ ತಾಕತ್ತಿದ್ರೆ ತೋರಿಸ್ತೀವಿ ನಾವು ಅದನ್ನು, ಅದನ್ನೇ ಮಾಡಿರಿ. ಆನಂತರ ರೈತರಿಗೆ 10,000 ಕಿಸಾನ್ ಸಮ್ಮಾನ ಯೋಜನೆಯನ್ನು ಕೊಡ್ತಿರಲ್ಲ, ಅದು ನೇಕಾರರಿಗೂ ನೇಕಾರ ಸಮ್ಮಾನ ಯೋಜನೆಯೊಳಗೆ 10,000 ರೂಪಾಯಿ ಮಾಡಿರಿ. ಆವಾಗ ನಿಮಗೆ ನೀವು ಸಮಾನತೆ ಒದಗಿಸ್ತೀರಿ, ನೀವೆಲ್ಲ ಹಿಂದುಳಿದ ಸಮುದಾಯಗಳ ಹಿತವನ್ನು ಕಾಪಾಡ್ತೀರಿ ಅಂತ ನಾವು ಅನ್ಕೊಂತೀವಿ. ಇರಲಿಲ್ಲ ಅಂತ ನೀವು ಅನ್ಯಾಯ ಮಾಡಕತ್ತೀರಿ ಅಂತ ನಾವು ನೇರವಾಗಿ ಹೇಳ್ತೀವಿ ಅಷ್ಟೇ.